हेलो नमस्कार गुड मॉर्निंग कर्नाटक दिन प्रमुख सुद्दिगळु अपडेट्स नेशनल इंटरनेशनल सुद्दिगळ जोतेगे राज्य राजकीय कंप्लीट विश्लेषण हीगे दिन प्रमुख सुद्दिगळ स्पीड राउंड अप टॉप 18 अट 8 के स्वागत नानु श्रुतिराज इवत्तिन दिन प्रमुख सुद्दि यावुदु हागाद्रे राज्य राजकीय आपरेशन बिरुगाळि बहळ दोड्ड मट्टदल्लि बीसता इदे राज्य राजकीय आपरेशन बिरुगाळि शुरुवागिदे बहुमत इद्रू कूड आपरेशन हस्तक्के बिग प्लान माड्ता इदेया कांग्रेस हागाद्रे वंदे कलली एरडु हक्कियन्न ओडियोदक्के इदीग सीएम हागे डीसीएम प्लान माड्ता इद्दारा हागाद्रे एनवर स्ट्राटजी जेडीएस हागे बीजेपी हत्तु हाली शासकरिगे गाळ हाकलागिद्या हागाद्रे कांग्रेस न कडेयिंद अवरु मात्र अल्दिरा आरु मंदि माजी सचिवरु हागे शासकरिगू कूड गाळवन्न हाकिद्दारा लोकसभा चुनावणेयल्लि टक्कर कोडोदक्के कांग्रेस पाळिय प्लान अन्न माड्कोळ्ता इद्या हागाद्रे हाईकमांड कोट्टंतह टास्क स्थानगळन्न गेल्लुवंतह गुरियन्न कांग्रेस्नवरे होंदिद्दारे अंत अन्निस्ता इदे सचिव स्थान वंचितरु पक्ष तोरेदरू पर्वागिल्ल डोंट केर अंत हेळि संदेशवन्न कूड रवाने माड्लिक्के मुंदागिद्दारे हीगागि एलेक्षन् गू मुन्नवे आपरेशन हस्तक्के निर्धार माडदंते कानिस्ता इदे कांग्रेस ನೋಡಬೇಕು ಹಾಗಾದ್ರೆ ಯಾವ ಯಾವ ರೀತಿಯಾದಂತ ಲೆಕ್ಕಾಚಾರ ಎಷ್ಟು ಮಟ್ಟಿಗೆ ವರ್ಕ್ ಔಟ್ ಆಗುತ್ತೆ ಮುಂಬರುವಂತಹ ಲೋಕಸಭಾ ಎಲೆಕ್ಷನ್ ಗೆ ಅಂತ ರಾಜ್ಯ ರಾಜಕೀಯದಲ್ಲಿ ಆಪರೇಷನ್ ಬಿರುಗಾಳಿ ಈಗಾಗಲೇ ಶುರುವಾಗಿದೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನ ಹೊಡೆಯೋದಕ್ಕೆ ಸಿಎಂ ಹಾಗೆ ಡಿಸಿಎಂ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ ಹಾಗಾದ್ರೆ ಕಾಂಗ್ರೆಸ್ ನವರ ಪ್ಲಾನ್ ಏನು ಸ್ಟ್ರಾಟಜಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಹಾಗಾದ್ರೆ ಕೆಲವೊಂದಿಷ್ಟು ವಿಚಾರಗಳನ್ನು ನೋಡ್ತಾ ಹೋಗ್ಬಿಡೋಣ ಅವರ ಸ್ಟ್ರಾಟಜಿ ತಂತ್ರಗಾರಿಕೆ ಯಾವ ರೀತಿಯಾಗಿದೆ ಏನು ಲೆಕ್ಕಾಚಾರಗಳನ್ನು ಹಾಕೊಂಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ನ ಪ್ಲಾನ್ ಏನಪ್ಪಾ ಅಂತ ಹೇಳಿದ್ರೆ ನಂಬರ್ 1 ಬಿಜೆಪಿ ಜೆಡಿಎಸ್ ನ ಹಾಲಿ ಮಾಜಿ ಶಾಸಕರನ್ನ ಸೆಳೆಯೋದು ಸೊ ಈಗ ಆಲ್ರೆಡಿ ಅವರು ಆಲ್ರೆಡಿ ಆ ಕೆಲಸವನ್ನ ಶುರು ಮಾಡಿಬಿಟ್ಟಿದ್ದಾರೆ ಹಾಲಿ ಆಗಿರಲಿ ಅಥವಾ ಮಾಜಿ ಆಗಿರಲಿ ಸೊ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇತ್ತು ಅಂತ ಹೇಳಿದ್ರೆ ನಮ್ಮ ಪಕ್ಷಕ್ಕೆ ಸೇರ್ಕೊಂಡ್ಬಿಡೋಣ ಅನ್ನೋ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ನಲ್ಲಿ ಬಂಡೆದ್ದವರಿಗೂ ಕೂಡ ತಕ್ಕ ಉತ್ತರವನ್ನ ಕೊಡ್ಲಿಕ್ಕೂ ಕೂಡ ಮುಂದಾಗಿದ್ದಾರೆ ಸೊ ಯಾರಾದರೂ ಕಾಂಗ್ರೆಸ್ ನ ಒಳಗಡೆ ಇಟ್ಕೊಂಡು ಕೂಡ ಅಸಮಾಧಾನ ಇದ್ದು ಸೊ ನಮಗೆ ಪಕ್ಷದಲ್ಲಿ ಅಸಮಾಧಾನ ಇದೆ ಅಂತ ಹೇಳಿದ್ರೆ ಅಂತವರಿಗೂ ಕೂಡ ಸರಿಯಾಗಿ ಉತ್ತರವನ್ನ ಕೊಡುವಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸಚಿವ ಸ್ಥಾನ ಏನು ವಂಚಿತರು ಪಕ್ಷ ತೊರೆದರೂ ಕೂಡ ಡೋಂಟ್ ಕೇರ್ ಅನ್ನೋ ಒಂದು ಸಂದೇಶವನ್ನ ಈಗ ಆಲ್ರೆಡಿ ರವಾನೆ ಮಾಡ್ಲಿಕ್ಕೆ ಮುಂದಾಗಿದೆ ಕಾಂಗ್ರೆಸ್ನ ರಾಜ್ಯ ಸರ್ಕಾರ ಅದರಲ್ಲೂ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇನ್ನು ಲೋಕಸಭಾ ಎಲೆಕ್ಷನ್ ನಲ್ಲಿ 20 ಕ್ಕಿಂತ ಹೆಚ್ಚು ಸ್ಥಾನವನ್ನ ಗೆಲ್ಲಲೇಬೇಕು ಅಂತ ಹೇಳಿ ಈ ಬಾರಿ ಟಾರ್ಗೆಟ್ ಅನ್ನು ಮಾಡ್ಕೊಂಡಿದ್ದಾರೆ ಒಂದು ಕಡೆಗೆ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಅಭೂತಪೂರ್ವ ಗೆಲುವನ್ನ ಸಾಧಿಸಿದ್ರು ಈಗ ಹಾಗಾಗಿ ಲೋಕಸಭಾ ಎಲೆಕ್ಷನ್ ನಲ್ಲಿ ಹೈಕಮಾಂಡ್ ಈ ಬಾರಿ ಟಾಸ್ಕ್ ಕೊಟ್ಟಿದೆ ಆ ಟಾಸ್ಕ್ ಗೂ ಕೂಡ ಮೀರಿ ನಾವು ಸೀಟ್ ಗಳನ್ನ ಗೆಲ್ಲಬೇಕು ಅನ್ನೋದು ಹೈಕಮಾಂಡ್ ಕೊಟ್ಟಂತ ಟಾಸ್ಕ್ ಅನ್ನು ಮೀರಿ ಹೆಚ್ಚಿನ ಸ್ಥಾನ ಗೆಲ್ಲುವಂತ ಒಂದು ಸ್ಟ್ರಾಟಜಿಯನ್ನ ತಂತ್ರಗಾರಿಕೆಯನ್ನ ಲೆಕ್ಕಾಚಾರವನ್ನ ರಾಜ್ಯ ಸರ್ಕಾರ ಹಾಕೊಂಡಿದೆ ಅದೆಷ್ಟು ಮಟ್ಟಿಗೆ ವರ್ಕ್ ಔಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಮನೆ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ ಜಾಯಿನ್ ಆಗ್ತಾ ಇದ್ದಾರೆ ವೆರಿ ಗುಡ್ ಮಾರ್ನಿಂಗ್ ತಿಮ್ಮೇಗೌಡ ಈಗ ಆಲ್ರೆಡಿ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಕಾಂಗ್ರೆಸ್ನ ಸರ್ಕಾರಕ್ಕೆ ಕೆಲವೊಂದಿಷ್ಟು ಟಾಸ್ಕ್ ಗಳನ್ನ ಕೊಟ್ಟಿದೆ ಬಟ್ ಆದರೂ ಕೂಡ ಕಾಂಗ್ರೆಸ್ನವರು ಅದಕ್ಕೂ ಮೀರಿ ಹೈಕಮಾಂಡ್ ನ ಟಾಸ್ಕ್ ಮೀರಿ ಹೆಚ್ಚಿನ ಸೀಟ್ ಗಳನ್ನ ಗೆಲ್ಲಬೇಕು ಅನ್ನೋ ರಣತಂತ್ರಗಳನ್ನ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಏನು ಅವರ ಲೆಕ್ಕಾಚಾರ ಶ್ರುತಿ ವೆರಿ ಗುಡ್ ಮಾರ್ನಿಂಗ್ ಇಲ್ಲಿ ಇತ್ತೀಚೆಗೆ ನೋಡಿ ಕಾಂಗ್ರೆಸ್ ಪೂರ್ಣ ಬಹುಮತ ಇದ್ದರೂ ಕೂಡ ಅಂದ್ರೆ 131 ಸ್ಥಾನ ಇದ್ದರೂ ಕೂಡ ಆಪರೇಷನ್ ಹಸ್ತಕ್ಕೆ ಮುಂದಾಗಿದ್ಯಾ ಜೆಡಿಎಸ್ ಮತ್ತೆ ಬಿಜೆಪಿಯ ಕೆಲ ಶಾಸಕರುಗಳು ಕಾಂಗ್ರೆಸ್ ನತ್ತ ಮುಖ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಕಾಂಗ್ರೆಸ್ ನಿಂದ ಓದಂತ 15 ಮಂದಿ ಶಾಸಕರು ಗರ್ವಪಸಿ ಅಂದ್ರೆ ಕಾಂಗ್ರೆಸ್ ನತ್ತ ಮರಳುತ್ತಾ ಇದ್ದಾರೆ ಅನ್ನುವಂತ ಒಂದು ಚರ್ಚೆಗಳು ಕೂಡ ಕೇಳಿಬರ್ತಾ ಇರತಕ್ಕಂತದ್ದು ಇದಕ್ಕೆ ಪೂರಕವಂತೆ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಪಕ್ಷದ ಸಿದ್ಧಾಂತವನ್ನ ಒಪ್ಪಿ ಯಾರಾದರೂ ಬರೋದಿದ್ರೆ ನಾವು ಸ್ವಾಗತ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಹಾಗಾದ್ರೆ ಪೂರ್ಣ ಬಹುಮತ ಇದ್ದರೂ ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರು ಆಪರೇಷನ್ ಹಸ್ತಕ್ಕೆ ಮುಂದಾಗಿರೋದಾದರೂ ಏಕೆ ಅನ್ನುವಂತ ಒಂದು ಚರ್ಚೆ ಕೂಡ ಶುರುವಾಗಿರತಕ್ಕಂತದ್ದು ಆದರೆ ನಮ್ಮ ನ್ಯೂಸ್ 18 ಗೆ ಲಭ್ಯವಾಗಿರತಕ್ಕಂತ ಮಾಹಿತಿ ಪ್ರಕಾರ ಇದೀಗ ರಾಜ್ಯ ಕಾಂಗ್ರೆಸ್ ನಾಯಕರು ಒಂದೇ ಕಲ್ಲಲ್ಲಿ ಎರಡಕ್ಕೆ ಒಡೆಯುವಂತ ಒಂದು ತಂತ್ರಗಾರಿಕೆಯನ್ನು ಅನುಸರಿಸುದ್ರ ಅಂತ ಯಾಕಂತ ಹೇಳಿದ್ರೆ ಇತ್ತೀಚೆಗೆ ನವದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ ನಾಯಕರ ಸಭೆಯನ್ನು ನಡೆಸುವಂತ ಸಂದರ್ಭದಲ್ಲಿ ಒಂದು ಟಾಸ್ಕ್ ಅನ್ನು ಕೊಟ್ಟಿರತಕ್ಕಂತದ್ದು ನೀವೇನ್ ಮಾಡ್ತಿರೋ ಗೊತ್ತಿಲ್ಲ ನಮಗೆ ಕನಿಷ್ಠ 20 ಸಂಸದರನ್ನಾದರೂ ಕೂಡ ಈ ಬಾರಿ ಆಯ್ಕೆ ಮಾಡಿ ಕಳಿಸಬೇಕು ಅನ್ನುವಂತ ನಿಟ್ಟಲ್ಲಿ ಒಂದು ಟಾಸ್ಕ್ ಅನ್ನು ಕೂಡ ಕೊಟ್ಟಿರತಕ್ಕಂತದ್ದು ಮತ್ತೊಂದು ಕಡೆಯಾಗಿ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಸಚಿವರು ಶಾಸಕರಿಗೆ ಸ್ಪಂದಿಸುತ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಏನೋ ಅತೃಪ್ತಗೊಂಡಿರತಕ್ಕಂತ ಕೆಲ ಕಾಂಗ್ರೆಸ್ ಶಾಸಕರು ಬಿಜೆಪಿ ನಾಯಕರ ಸಂಪರ್ಕದಲ್ಲಿದ್ದಾರೆ ಅನ್ನುವಂತ ಒಂದು ಚರ್ಚೆಯು ಕೂಡ ಕೇಳಿಬಂದಿರತಕ್ಕಂತದ್ದು ಅಂತದೊಂದು ಸುಳಿವು ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಲಭ್ಯವಾಗಿರತಕ್ಕಂತದ್ದು ಸೋ ಹೀಗಾಗಿ ಒಂದು ಕಡೆಯಾಗಿ ಹೈಕಮಾಂಡ್ ಕೊಟ್ಟಿರತಕ್ಕಂತ ಟಾಸ್ಕ್ ಗಿಂತ ಹೆಚ್ಚಿನ ಸ್ಥಾನಗಳನ್ನು ಕೂಡ ಗೆಲ್ಲಬೇಕು ಮತ್ತೊಂದು ಕಡೆಯಾಗಿ ಏನೋ ಪಕ್ಷದಿಂದ ಒಂದು ಹೆಜ್ಜೆಯನ್ನು ಹೊರಗಿಡುವಂತ ನಿಟ್ಟಿನಲ್ಲಿ ಅಂದ್ರೆ ಬಿಜೆಪಿ ನಾಯಕರ ಸಂಪರ್ಕದಲ್ಲಿ ಇರತಕ್ಕಂತ ಕೆಲ ಕಾಂಗ್ರೆಸ್ ಶಾಸಕರಿಗೂ ಕೂಡ ಒಂದು ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಂತದೊಂದು ತಂತ್ರವನ್ನ ಅನುಸರಿಸುದ್ರ ಅಂತ ನೋಡಿ ಬಹಳ ಮುಖ್ಯವಾಗಿ ಟ್ರಬಲ್ ಶೂಟರ್ ಅಂತ ಕರೆಸಿಕೊಳ್ಳುವಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ ಏನೋ ಜೆಡಿಎಸ್ ನ 5 ಮಂದಿ ಶಾಸಕರು ಮತ್ತೆ ಬಿಜೆಪಿಯ 5 ಮಂದಿ ಶಾಸಕರು ಸೇರಿದಂತೆ ಏನೋ
आरु मंदी माजी सचिव मत्ते माजी शासक हद्द्रे हद्नार मंदिया कांग्रेस नत्त करे तरोदक्के मुंदागिदरे कांग्रेस नत्त सेळेयोदक्के मुंदागिदरे इदक्के सीएम सिद्धरामय्यनवर सम्मतियु कूड इदे एन्नुवंत निट्टल चर्चे आग्ता इदे सो हीगागि ई इब्बरु अंद्रे सीएम मत्ते डीसीएम नवर ई ओंदु चिंतने ई ओंदु निर्धारद हिंदे नानु ईगागले हेळिदंते मुंदे कल्ल रेडक्के ओडेयुवंत ओंदु तंत्रगारिके अंद्रे ಒಂದ ಕಡೆಯಾಗಿ ಜೆಡಿಎಸ್ ಬಿಜೆಪಿಗೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಟಕ್ಕರ್ ಕೊಟ್ಟು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿರತಕ್ಕಂತ ಟಾಸ್ಕ್ ಅನ್ನು ಗೆಲ್ಲುವಂತದ್ದು ಮತ್ತೊಂದ ಕಡೆಯಾಗಿ ಕಾಂಗ್ರೆಸ್ ಅನ್ನು ತೊರೆಯೋದಕ್ಕೆ ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿಯನ್ನು ಬಿಜೆಪಿ ನಾಯಕರ ಸಂಪರ್ಕದಲ್ಲಿ ಇರತಕ್ಕಂತ ಶಾಸಕರಿಗೂ ಕೂಡ ಒಂದ ರೀತಿ ಎಚ್ಚರಿಕೆ ಸಂದೇಶವನ್ನು ನೀವು ಓದ್ರೂ ಕೂಡ ಡೋಂಟ್ ಕೇರ್ ನಾವು ಇನ್ನು ಹೆಚ್ಚಿನ ಶಾಸಕರನ್ನ ಸೆಳೆಯುವಂತ ಒಂದು ತಾಕತ್ತು ಒಂದು ವರ್ಚಸ್ಸು ನಮಗಿದೆ ಅನ್ನುವಂತ ಒಂದು ಸಂದೇಶವನ್ನು ಈ ಮೂಲಕ ರವಾನೆ ಮಾಡ್ತಾ ಇದ್ದಾರ ಅನ್ನುವಂತ ಒಂದು ಚರ್ಚೆ ಇದೀಗ ವಿಧಾನಸೌಧ ಪಡಸಾಲೆ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇರತಕ್ಕಂತದ್ದು ಶ್ರುತಿ ಓಕೆ ತಿಮ್ಮೇಗೌಡ ಥ್ಯಾಂಕ್ ಯು ತುಂಬಾ ಲೈಕ್ ಶೋ ದ ಕಂಪ್ಲೀಟ್ ಅಪ್ಡೇಟ್ಸ್ ಗೆ